ನಾಡ ಹಬ್ಬ ಅಂತ ಮೊದಲು ಕರೆಸ್ಕೊಂಡಿದ್ದು ದಸರಾ. ನವರಾತ್ರಿ ಅಂತ 9 ದಿನಗಳು ನಡೆಯುವಂಥ ಕಾರ್ಯಕ್ರಮಗಳು ಎಲ್ಲ ಮಠಮಾನ್ಯಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ದಸರಾ ರಜನೆ ಕೊಟ್ಬಿಡ್ತಾ ಇದ್ರು, ಹೋಗಿ ಮೈಸೂರಿನ ದಸರಾ ನೋಡಲಿ ಅಂತ. ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ಬೆಳ್ಳೂರು ಈ ಗ್ರಾಮೀಣ ಪ್ರದೇಶದ ಬದವನಾದ್ರಿಂದ ನಮಗೆ ಇದು ಬೊಂಬೆ ಹಬ್ಬ, ಸುಂದರವಾದ ಬೊಂಬೆ ಹಬ್ಬ. ಯಾಕೆ ಬೊಂಬೆ ಹಬ್ಬ ಅಂದರೆ ಮನೆ ಮನೆಗಳಲ್ಲೂ ಪಟ್ಟದ ಗೊಂಬೆ ಕೂಡಿಸಿ ಅದಕ್ಕೆ ಜರಿ ಪೇಟ ಹಾಕಿಸಿ ಅದಕ್ಕೆ ನಿಲುವಂಗಿ ತೊಡಿಸಿ ಅದಕ್ಕೆ ಶಾಲ್ ಹಾಕಿ ಆ ಪಟ್ಟದ ಗೊಂಬೆಗೆ ಪುಟಾಣಿದೊಂದು ಹೆಣ್ಣು ಬೊಂಬೆಗೆ ತಾಳಿ ಮಾಡಿ ಅದಕ್ಕೆ ಅವೆರಡಕ್ಕೂ ಮದುವೆ ಮಾಡಿಸಿ ಬಹಳ ಚಂದವಾಗಿ ಕೂಡಿಸಿ ಅದು ಎಷ್ಟು ಚಂದ ಅಂದರೆ ಅದು ತಮ್ಮ ಮನೆಗೆ ಬಂದ ದೊಡ್ಡ ಅತಿಥಿಗಳು ಅವರು ದೇವ ಸ್ವರೂಪದ ಅತಿಥಿಗಳು ಅನ್ನೋ ಥರ ನಡೆಸ್ಕೋತಾರೆ. ಆ ಎಲ್ಲ ಕೆಲಸಗಳನ್ನು ಮಾಡ್ತಾ 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 ಒಂದು ವಾರಕ್ಕೆ ಮುಂಚೆನೇ ಆ ಗೊಂಬೆಗಳಿಗೆಲ್ಲ ಸಿಂಗಾರ ಶುರುವಾಗುತ್ತೆ ಕಣ್ರಿ. ಅದು ಮಾತ್ರ ಬಹಳ ಚೆನ್ನಾಗಿರ್ತಾ ಇತ್ತು. ನನ್ನ ಬಾಲ್ಯದ ನೆನಪುಗಳಲ್ಲಿ ಹುದುಗಿ ಹೋಗಿರಬಹುದಾದ ಅನೇಕ ನೆನಪುಗಳು ಇವತ್ತು ನನಗೆ ತುಂಬ ರೋಮಾಂಚನವನ್ನು ಕೊಡೋದು ಬೇರೆ ಬೇರೆ ಕಾರಣಕ್ಕಾಗಿ. ಅಂದರೆ ಆ ಕಾಲದಲ್ಲೇ ಒಂದು ವಾರಕ್ಕೆ ಮುಂಚೆನೇ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಮಣ್ಣು ಹಾಕ್ತಾಯಿದ್ರು, ರಾಗಿಗಳನ್ನ ಚೆಲ್ತಾಯಿದ್ವು, ಕೊತ್ತಂಬರಿ ಬೀಜ ಚೆಲ್ತಾಯಿದ್ವು. ಅದರಲ್ಲಿ ಒಂದು ವಾರದಷ್ಟೊತ್ತಿಗೆ ನಿಧಾನವಾಗಿ ಮೊಳಕೆ ಹೊಡೆದು ಪೈರುಗಳೆಲ್ಲ ಬಂದು ಅಲ್ಲೊಂದು ಒಂದು ಗದ್ದೆ ಆಗೋದು, ಅದ್ರ ಮಧ್ಯೆ ಒಬ್ಬ ನೇಗಿಲ ಯೋಗಿಯ ಒಂದು ಚಿತ್ರವನ್ನು ಇಡೋರು ಅಥವಾ ಅಲ್ಲೊಂದು ಬೊಂಬೆ ಇಡೋರು, ಆಮೇಲೆ ಅದು ನೋಡ್ತಾ ನಿಂತಿರೋದು ಅಲ್ಲಿಂದ ಮುಂದಕ್ಕೆ ಬಂದು ಇನ್ನೊಂದು ಒಬ್ಬ ಶೆಟ್ರು ವ್ಯಾಪಾರ ಮಾಡ್ತಾ ಇರೋದು ಒಂದು ಅಂಗಡಿದೊಂದು ಎರಡು ತಲೆ ಕುಣಿಸುವಂಥ ಶೆಟ್ರು ಬೊಂಬೆಗಳು, ಆಮೇಲೆ ಯೋಧನ ಗೊಂಬೆಗಳು, ಆಮೇಲೆ ಬೇರೆ ಬೇರೆ ಥರ ಅವರ ಎಲ್ಲ ದೇವತೆಗಳ ಗೊಂಬೆಗಳು, ಪ್ರತಿಯೊಂದು ಕಸುಬನ್ನು ಕೂಡ ಬೊಂಬೆಗಳ ಮೂಲಕ ತೋರಿಸುವಂಥ ಪ್ರಯತ್ನ. ಅಂದರೆ ಈ ಸಮಾಜದಲ್ಲಿ ಪ್ರತಿಯೊಂದು ಕಸುಬಿಗೂ ಅದರದ್ದೇ ಆದಂಥ ಒಂದು ಡಿಗ್ನಿಟಿ ಇದೆ, ಆ ಘನತೆಯನ್ನು ತೋರಿಸ್ಬೇಕು ಅನ್ನೋ ಭಾಳ ಸೂಕ್ಷ್ಮವಾದ ಪರಿಚಯದಿಂದ ಶುರುವಾದಂಥ ಈ ಕಾರ್ಯಕ್ರಮ. ನಾವೆಲ್ಲ ಬಣ್ಣ ಬಣ್ಣದ ಬಟ್ಟೆಗಳು ಹಾಕ್ಕೊಳ್ಳವು, ದಸರಾ ಹಬ್ಬ ಅಂದರೆ ಸಂಭ್ರಮ ಸಂಭ್ರಮ, 9 ದಿನ ರಜಾ ಬೇರೆ ಇರುತ್ತಲ್ಲ ಸ್ಕೂಲ್ಗೆ. ಸರಸ್ವತಿ ಹಬ್ಬದ ದಿವಸ ತುಂಬ ದೊಡ್ಡ ಸಂತೋಷ, ಯಾಕೆಂದರೆ ನಮ್ಮ ಪುಸ್ತಕನೆಲ್ಲ ಸರಸ್ವತಿ ಪೂಜೆ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟವರು, ದಸರಾ ಮುಗಿಯೋವರೆಗೂ ಪುಸ್ತಕ ತೆಗಿತಾ ಇರಲ್ಲ ಅಂದ್ರೆ ನಾವು ಓದೋ ತಪ್ತಾ ಇತ್ತು ಅಂತ ಕಾಟ ಕೊಡೋದು. ಅದಕ್ಕಾಗಿ ನಮಗೆ ಸರಸ್ವತಿ ಹಬ್ಬ ಭಾಳ ಖುಷಿ ಆಗ್ತಾಯಿತ್ತು. ಆಮೇಲೆ ಬೊಂಬೆ ಬಾಗನ ಅಂತ ನಮ್ಮ ಲಂಗ ಜಂಪರ್ ಹಾಕ್ಕೊಂಡು ಭಾಳ ಸುಂದರವಾಗಿ ಎರಡು ಜಡೆ ಹಾಕ್ಕೊಂಡು ಪುಟ್ಪುಟಾಣಿಯಾಗಿ ಓಡಾಡ್ತಾ ಇದ್ದಂಥ ನಮ್ಮ ಅಕ್ಕ ತಂಗಿಯ ಜೊತೆ ಅದನ್ನ ಹಿಡ್ಕೊಂಡು ಹೋಗ್ತಾ ಇದ್ದು ಕೈ ಹಿಡ್ಕೊಂಡು. ಪ್ರತಿಯೊಂದು ಬೊಂಬೆಲು ಪ್ರತಿಯೊಂದು ಮನೆಯಲ್ಲೂ ಎಲ್ಲೇ ಹೋಗಲಿ ಆ ಪ್ರತಿಯೊಂದು ಮನೇಲೂ ಆ ಬೊಂಬೆ ಬಾಗನ ಅಂತ ಕೊಡೋರು. ಅದ್ರಲ್ಲಿ ಮಾಡ್ತದಿಂದ ಪುಟ್ಪುಟಾಣಿ ಚಕ್ಲಿ, ಪುಟಾಣಿ ಕೋಡ್ಬಳೆ, ಆಮೇಲೆ ಪುಟಾಣಿ ರವೆ ಉಂಡೆ, ಪುಟಾಣಿ ಸಜ್ಜಪ್ಪುಗಳು, ಅನೇಕ ನೂರಾರು ವೆರೈಟಿ ತಿಂಡಿಗಳನ್ನು ಕಲೆಕ್ಟ್ ಮಾಡಿ 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 15 ದಿನದಷ್ಟೊತ್ತಿಗೆ ನಮ್ದು ಎಲ್ಲರದು ಹೊಟ್ಟೆ ಕೆಟ್ಟಾಗಿರೋದು, ಅಷ್ಟು ತಿನ್ನೋವು ಕಣ್ರಿ, ಅಷ್ಟು ಸೊಗಸಾದ ಹಬ್ಬದ ಸಂಭ್ರಮ ಅದು. ಆಮೇಲೆ ಪ್ರತಿಯೊಂದು ಮನೇಲೂ ಕೂತ್ಕೊಂಡಾಗ ಅವರು ಹಾಡು ಹೇಳು ಅಂತಲೋ, ಮಾತಾಡಿ ಅಂತಲೋ, ಆ್ಯಕ್ಟ್ ಮಾಡಿ ಅಂತಲೋ, ಸಾಂಸ್ಕೃತಿಕ ನಿಜದ ಅರ್ಥದ ಚಳುವಳಿಯ ಮೂಲ ಸ್ವರೂಪ ಧಾತು ಅಲ್ಲಿ ಶುರುವಾಗ್ತಾ ಇತ್ತು ಅನಿಸುತ್ತೆ. ಬೊಂಬೆ ಹಬ್ಬದಲ್ಲಿ ಯಾವತ್ತು ಹಾಡದಿದ್ದು ಮಗು ಹಾಡೋಕ್ಕೆ ಶುರು ಮಾಡ್ತಾ ಇತ್ತು, ಇವತ್ತು ಅದು ರಿಯಾಲಿಟಿ ಶೋವರೆಗೂ ಬೆಳೆದುಬಿಟ್ಟಿದೆ ಅಷ್ಟೇ. ಅಂದರೆ ಅಲ್ಲಿಂದ ಶುರುವಾಗಿದ್ದು ಯಾವುದೋ ಮನೆಯ ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಈ ಥರ ಹಾಡೋದಕ್ಕೆ ಶುರು ಮಾಡಿದ್ದು, ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ಒಂದು ದೊಡ್ಡ ಪರಂಪರೆಯಾಗಿ ಬೆಳೆದ್ಬಿಡ್ತು. ಇವತ್ತು ನನಗನ್ಸುತ್ತೆ ಹಬ್ಬಗಳು ಅನ್ನೋದೇ ಆಶಾವಾದಿತನದ ಸಂಕೇತ. ನಮ್ಮಲ್ಲಿ ಇಡೀ ವರ್ಷ ಜಗಳ ಕಾಯ್ಕೊಂಡಿರ್ತೀವಿ, ಬಹಳ ಸಂಕಟಗಳಿರ್ತದೆ, ನೋವಿರ್ತದೆ, ಕಿತ್ತಾಡ್ಕೊಂಡ್ಬಿಟ್ಟಿರ್ತೀವಿ, ಆದರೆ ಹಬ್ಬದ ದಿನ ಅಂದ ತಕ್ಷಣ ಊರಲ್ಲೆಲ್ಲ ಒಟ್ಟಿಗೆ ಸೇರ್ಕೋತಾರೆ, ನಗ್ನಗ್ತಾ ಮಾತಾಡ್ತಾರೆ, ಹಬ್ಬದಲ್ಲಿ ಅದ್ಭುತವಾದಂಥ ನಾಟಕ ಆಗುತ್ತೆ, ಸಂಕ್ರಾಂತಿ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಹೇಗೆ ನಾಟಕ ಆಗುತ್ತೆ, ಹಾಗೆ ದಸರಾದ ಅನೇಕ ಊರುಗಳಲ್ಲಿ ದಸರಾದ ದಿನಗಳಲ್ಲಿ ತುಂಬ ಸುಂದರವಾದ ಕುರುಕ್ಷೇತ್ರ ಆಗುತ್ತೆ, ರಾಮಾಯಣ ಆಗುತ್ತೆ, ಮಹಾಭಾರತ ಆಗುತ್ತೆ. ಈ ಸಲ ದಸರೆಗೆ ಈ ನಮ್ಮ ಕಾವೇರಿಯ ಕರಿನೆರಳಿದ್ದರಿಂದ ಮತ್ತು ನಮ್ಮ ಈ ಸಮಸ್ಯೆಯ ತುಂಬ ತೀವ್ರವಾದ ಒತ್ತಡ ಇದ್ದಿದ್ದರಿಂದ ಬರಗಾಲ ಇದ್ದಿದ್ದರಿಂದ ಯಾವ ಮಟ್ಟದ ಸಂಭ್ರಮ ಸಿಗಬೇಕಾಗಿತ್ತೋ ಆ ಸಂಭ್ರಮ ಸಿಗಲಿಲ್ವೇನೋ ಅನ್ಕೋತೀನಿ. ಆದರೆ ಹಾಗಂತ ದಸರಾನ ಪೂರ್ಣ ಯಾಕೆ ನಿಲ್ಲಿಸೋಕ್ಕಾಗಲ್ಲ ಅಂದರೆ ಇದು ಸಾಮಾನ್ಯ ಜನರ ಜೀವನಾಡಿಯ ಸಂಕೇತ. ಎಲ್ಲಿ ಅಂತಂದರೆ ಇಡೀ ವರ್ಷ ಅವ್ರ ವ್ಯಾಪಾರ ಇರುತ್ತವ್ರಿಗೆ ಗೊತ್ತಿಲ್ವಾ, ಆದರೆ ಈ 10 ದಿನಗಳಲ್ಲಿ ಈ 15 ದಿನಗಳಲ್ಲಿ ಅಥವಾ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಮುಗಿಯೋ ಈ ದಿನಗಳ ಅಂತ ಒಂದೂವರೆ ತಿಂಗಳ ಅವಧಿನಲ್ಲಿ ಇಡೀ ವರ್ಷಕ್ಕೆ ಸಿಗೋ ಅಷ್ಟು ದುಡ್ಡನ್ನು ಒಬ್ಬ ಎಲೆ ಮಾರೋ ಹೆಂಗಸು, ಆಮೇಲಿಂದ ಒಬ್ಬ ಕಳೆಕಾಯಿ ಮಾರುವಂಥ ಹುಡುಗ, ಮತ್ತು ಇನ್ನೆಲ್ಲ ರೋಡ್ ಸೈಡ್ ಗಾಡಿ ತಳ್ಕೊಂಡೋಗಿ ತರಕಾರಿ ಮಾಡುವಂಥ ಇವರೆಲ್ಲರಿಗೂ ಅವಾಗ ದೊಡ್ಡದೊಂದು ಬಿಸ್ನೆಸ್ಸು, ಹೋಟ್ಲುಗಳಲ್ಲಿ ಒಂದು ವ್ಯಾಪಾರ, ಮತ್ತು ಪ್ರತಿಯೊಬ್ಬರಿಗೂ ಎಲ್ಲ ಕಲಾವಿದರು ಈ ಕಳೆದ ಒಂದೂವರೆ ತಿಂಗಳಲ್ಲಿ ಚೆನ್ನಾಗಿ ದುಡ್ಕೋಬೇಕು ಅನ್ನೋ ಸಂತೋಷವಾಗಿರಬೇಕು, ನಮ್ಮ ಒಂಚೂರು ದುಡ್ಡು ಕಾಸು ಸಂತೋಷ ಎಲ್ಲ ಸಿಗೋದು ಈ ಸಂದರ್ಭಗಳಲ್ಲಿ, ಆದ್ದರಿಂದ ನಾವು ಕೂಡಿಟ್ಕೋಬೇಕು ಅನ್ನೋ ಪ್ರೀತಿ ಇದೆಯಲ್ಲ, ಅಂದರೆ ತಮ್ಮ ಬದುಕಿನೊಟ್ಟಿಗೆ ಸಂಭ್ರಮವನ್ನು ಬೆರೆಸುವ ರೀತಿ ಮತ್ತು ತಮಗೆ ಗಳಿಕೆಯ ದಿನಗಳು ಇದನ್ನು ಪ್ರೀತಿ ಮಾಡಬೇಕು ಅನ್ನೋ ಆದರ್ಶ, ಇದು ತುಂಬ ಚೆನ್ನಾಗಿ ಸಹಾಯ ಆಗ್ತಾ ಇತ್ತು. ದಸರಾ ಅಂತಂದರೆ ತುಂಬ ದೊಡ್ಡ ಮೊಟ್ಟ ಮೊದಲನೇ ಸ್ಥಾನ ನನಗೆ ಯಾವುದು ಅಂತಂದರೆ ಎಲ್ಲರೂ ಮಿಕ್ಕದವರೆಲ್ಲರೂ ಹೇಳ್ತಾರೆ ಅದು ಅರಮನೆ, ಅದು ಜಂಬು ಸವಾರಿ, ಅದು ಮತ್ತೊಂದೇನೋ, ಅದು ದೊಡ್ಡ ಟ್ಯಾಬ್ಲೋಗಳು, ಮೆರವಣಿಗೆ, ಸಂಭ್ರಮ ಅಂತ. ನನಗೆ ದಸರಾ ಅಂತಂದರೆ ಅದು ಕಲಾಮಂದಿರ ಆಗಲಿ, ಅದು ಟೌನ್ ಹಾಲ್ ಆಗಲಿ, ಅದು ಮತ್ತೆ ರಂಗಾಯಣ ಆಗಲಿ ಅಥವಾ ನಟನ ರಂಗಶಾಲೆ ಆಗಲಿ ಅಥವಾ ಗಾನಭಾರತಿ ಆಗಲಿ,
ಮತ್ತು ಬಹಳ ಮಹಾರಾಜರಿಗೆ ಇಷ್ಟವಾಗಿದ್ದಂಥ ಜಗನ್ಮೋಹನ ಪ್ಯಾಲೇಸ್ ಆಗಲಿ, ಅನೇಕ ಕಡೆಗಳಲ್ಲಿ ಅತ್ಯುತ್ತಮವಾದಂಥ ಶ್ರೇಷ್ಠ ಮಟ್ಟದ ಸಂಗೀತ ಮತ್ತು ನಾಟಕ ಮತ್ತು ಕಾವ್ಯವಾಚನ ಮತ್ತು ಗಮಕ ಮತ್ತು ಹರಿಕಥೆ, ಬೇರೆ 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 ಜಾನಪದ ಪ್ರಾಕಾರಗಳು ಮತ್ತು ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ಇವೆಲ್ಲ ತುಂಬ ಚೆನ್ನಾಗಿ ಸೊಗಸಾಗಿ ಅದ್ಭುತವಾಗಿ ನಡೀತವೆ. ಇದನ್ನು ನೋಡೋಕ್ಕೆ ಇಡೀ ರಾಷ್ಟ್ರಾದ್ಯಂತ ಅನೇಕ ಮೂಲೆಗಳಿಂದ ಬಂದು ತಮ್ಮ ಅಜ್ಜನ ಮನೆಯಲ್ಲಿ, ತಮ್ಮ ತಂಗಿ ಮನೆಯಲ್ಲಿ, ತಮ್ಮ ಸೋದರ ಮಾವನ ಮನೆಯಲ್ಲಿ, ತಮ್ಮ ಹೋಟ್ಲ್ಗಳಲ್ಲಿ ಎಲ್ಲ ಕಡೆ ಉಳ್ಕೊಂಡು ಜನ ಭಾಳ ಪ್ರೀತಿಯಿಂದ ಆರಾಧನಾ ಮನೋಭಾವದಿಂದ ಇದನ್ನು ಸವಿತಾರೆ. ಆ ಶಾಸ್ತ್ರೀಯ ಸಂಗೀತದ ಮಜಲುಗಳಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ರಂಗಾಯಣದ ಆರಂಭದ ದಿನಗಳಲ್ಲಿ ಕಾರಂತರು ನಮ್ಮನ್ನು ಅರಮನೆ ಮುಂದೆ ಆಗುವಂಥ ಬಿಸ್ಮಿಲ್ಲಾ ಖಾನ್ ಅವರ ಶಹನಾವಾದನಿಗೆ ಕರ್ಕೊಂಡೋದ್ರು. ನಾನು ಈಗಲೂ ಆ ರೋಮಾಂಚನವನ್ನು ನಾನು ಮರೀಲಾರೆ. ಈಗಲೂ ಅರಮನೆ ಮುಂದೆ ಎಷ್ಟೊಂದು ಅದ್ಭುತವಾದ ಕಾರ್ಯಕ್ರಮಗಳಾಗ್ತದೆ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಅರಮನೆಯಲ್ಲಿ ಮೊನ್ನೆ ಬಿ ಜಯಶ್ರೀ ಅವರ ಸಂಗೀತ ಕಾರ್ಯಕ್ರಮ ಆಗಿದೆ. ಅದು ಎಷ್ಟು ಶ್ರೇಷ್ಠತ್ವವಾಗಿತ್ತು ಅಂದರೆ ಜನ ತುಂಬ ಸಂತೋಷದಿಂದ ಉಬ್ಬಿ ಹೋಗಿದ್ದಾರೆ. ಆಮೇಲೆ ಮೊದಲ ಬಾರಿಗೆ ಅನೇಕ ಚರ್ಚೆಗಳು, ವಿಚಾರಗೋಷ್ಠಿಗಳು, ಆಹಾರ ಮೇಳ ಮತ್ತು ಈ ಸಲಿಯ ಕಾರ್ಯಕ್ರಮ ವಿಶೇಷ ಯಾವುದು ಅಂತಂದರೆ, ಕಳೆದ ಒಂದಷ್ಟು ವರ್ಷಗಳಿಂದ ಯುವ ದಸರಾ ಅಂತ ಮಾಡಿ ಯುವಕರನ್ನು ದಸರಾ ಕಡೆಗೆ ಸೆಳಿಬೇಕು ಅಂತ. ಅದರ ಪರಿಕಲ್ಪನೆ ಒಂಚೂರು ಸಮಸ್ಯೆ ಇರ್ಬೋದು ಅಂದರೆ, ಅಲ್ಲಿಗೆ ಹಾಡೋದು, ಕುಣಿಯೋದು, ಉಚ್ಚೆದ್ದು, ಆರಾಸೋದು, ಪಾಶ್ಚಾತ್ಯ ಸಂಗತದ ಒಂದು ವೈಭವ ಎಲ್ಲ ಇದೆ ಅಂತ. ಅದ್ರ ಜೊತೆಯಲ್ಲಿ ಅವರಿಗೆ ನಮ್ಮ ಡೊಳ್ಳು, ನಮ್ಮ ಕಂಸಾಳೆ, ನಮ್ಮ ವೀರಗಾಸೆ, ನಮ್ಮ ಪಟದ ಕುಣಿತ, ನಮ್ಮ ಪೂಜಾ ಕುಣಿತ, ನಮ್ಮ ಸೂತ್ರದ ಗೊಂಬೆ ಆಟ, ಎಲ್ಲ ಥರದ ಶಿಬಿರಗಳು ಏನಾದರೂ ಆ ವಿದ್ಯಾರ್ಥಿಗಳಿಗೆ ಈ 10 ದಿನ 15 ದಿನ ಡೊಳ್ಳು ಕುಣಿತ ಸಂಜೆ ತೋರಿಸಿ, ರಾತ್ರಿ ತೋರಿಸಿ, ಬೆಳಗ್ಗೆ ಹೊತ್ತೆಲ್ಲ ಅದರ ವರ್ಕ್ಶಾಪ್ ಮಾಡೋಕೆ ಶುರು ಮಾಡಿಬಿಟ್ರೆ ಶಾಲಾ ಕಾಲೇಜುಗಳಲ್ಲಿ, ಈ 10 ದಿನ ಬರೀ ರಜಾ ಅಂತ ಕೊಡ್ತೇನೆ, ಈ 10 ದಿನ ಅವ್ರಿಗೆ ತಿರುಗಾಡೋಕ್ಕೆ ಅಂತ ಅವಕಾಶ ಕೊಡ್ತೇನೆ, ಈ 10 ದಿನಗಳು 15 ದಿನಗಳು ಕಲೆಯ ಬಗ್ಗೆ ಸಂಪೂರ್ಣವಾಗಿ ವಿಜ್ಞಾನದ ಕಾಲೇಜುಗಳಲ್ಲೂ ಕೂಡ, ವಿಜ್ಞಾನದ ಸ್ಕೂಲ್ಗಳಲ್ಲಿ ಕೂಡ ದಯವಿಟ್ಟು ಈ ಶಿಬಿರವನ್ನು ಮಾಡೋಕ್ಕೆ ಶುರು ಮಾಡಿ. ಸಂಜೆ ಹೊತ್ತು ಕಾರ್ಯಕ್ರಮ ನೋಡೋಕ್ಕೆ ಏನಾರು ಬಿಟ್ಟರೆ ಅದು ಇನ್ನೂ ದೊಡ್ಡ ಪರಿಕಲ್ಪನೆ ಆಗಿಬಿಡ್ತದೆ, ದಸರೆಯ ನಿಜವಾದ ಅರ್ಥ ಬರ್ತದೆ. ಯಾಕೆಂದರೆ ಕಲಿಕೆಯ ನಲಿಕೆಯಲ್ಲೇ ಶ್ರೇಷ್ಠತಮವಾದನ್ನು ಹುಟ್ಟಿಸ್ಬೋದು ಅಂತ ನನಗೆ ಬಲವಾದ ನಂಬಿಕೆ. ಇನ್ನು ನಾವು ಬಾಲ್ಯದಲ್ಲಿ ದಸರಾಗೆ ಬರ್ತಾ ಇದ್ದಂತೂ ತುಂಬ ಚೆನ್ನಾಗಿದೆಯಪ್ಪ. ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ನಮ್ಮಪ್ಪ ದಸರಾ ನೋಡೋಕ್ಕೆ ಅಂತ ಉದ್ದು ಕರ್ಕೊಂಬರೋರು, ಎಲ್ಲ ಸಾಲಾಗಿ ದಸರದ ಎಕ್ಸಿಬಿಷನಲ್ಲಿ ಜೋಡಿಸಿರುವಂಥ ಎಲ್ಲ ಅಂಗಡಿಗಳು ನಾವು ಹಠ ಮಾಡ್ತಾ ಇದ್ವು. ಕಂಡಿದ್ದು ಕೇಳಿದ್ದು ಎಲ್ಲ ಬೇಕಲ್ಲಪ್ಪ ನಮಗೆ, ಕಂಡಿದ್ದೆಲ್ಲ ಸಿಗಬೇಕು, ಕೇಳಿದ್ದೆಲ್ಲ ಸಿಗಬೇಕು, ಇಲ್ಲಾಂದರೆ ಅಪ್ಪನ ಹತ್ರ ಗಲಾಟೆ. ಆದರೆ ಈಗನ್ಸುತ್ತೆ ಕಂಡಿದ್ದು ಕೇಳಿದ್ದಕ್ಕಿಂತ ದಸರಾದಲ್ಲಿ ನೋಡೋದು ಜಾಸ್ತಿ ಅಂತ. ಯಾಕೆಂದರೆ ಕಣ್ಣುಗಳಿಗೆ ನಿಜವಾಗ್ಲೂ ಹಬ್ಬ ರೀ. ಕಾಲೇಜು ದಿನಗಳಂತೂ ರೋಮಾಂಚಕಾರಿ ದಿನಗಳು. ದಸರಾಗೆ ಹೋಗೋದು ಅಂತಂದರೆ ನಾವೆಲ್ಲ ಶತ ಸಿದ್ಧ, ದಸರಾಗೆ ಹೋಗಲೇಬೇಕು ಅಂತ ಹಠ ಮಾಡ್ತಾ ಇದ್ವು. ಯಾಕೆ ಅಂತಂದರೆ ನಾವೆಲ್ಲ ಹುಡುಗರು ಪ್ಲ್ಯಾನ್ ಮಾಡ್ಕೊಂಡು ಟ್ರೈನ್ ಮೇಲೆ ಕೂತ್ಕೊಂಡ್ಬರೋರು. ಯಾಕೆಂದರೆ ಅಷ್ಟು ರಶ್ಶು, ಅಷ್ಟು ಹೋರಾಟ, ಫುಲ್ ಪ್ಯಾಕ್ಡ್ ಅಂಥ ಜಾಮ್ ಪ್ಯಾಕ್ ಇದ್ದಂಥ ಒಂದು ಟ್ರೈನಲ್ಲಿ ಮೇಲೆ ಕೂತ್ಕೊಂಡ್ಬರೋರು. ಇಳಿದ ಮೇಲೆ ದಸರೆಯ ಸಂಧಿಗೊಂದಿಗಳಲ್ಲಿ ಆ ಕಲರ್ಫುಲ್ ಹುಡುಗಿರು ನೋಡೋದೇ ದೊಡ್ಡ ಹಬ್ಬನಪ್ಪ. ದಸರಾ ಹಬ್ಬ ಅಂತ ಈಗಲೂ ನೆನಪಿರೋದು ವೆರೈಟಿ ವೆರೈಟಿ ರಾಷ್ಟ್ರದ ಮೂಲೆ ಮೂಲೆಗಳಿಂದ ಅತ್ಯಂತ ಸುಂದರವಾದ ತರುಣಿಯರು, ಲಲನೆಯರು ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಅದನ್ನು ನೋಡೋಕ್ಕೆ ಬರೋರು, ಅವ್ರು ನೋಡೋಕ್ಕೆ ಅಂತ ಬರ್ತಾ ಇದ್ದಂಥ ಸುಂದರವಾದ ತರುಣರು ಮತ್ತು ಆ ತಮ್ಮ ಎಕ್ಸ್ಪೀರಿಯನ್ಸನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಂಥ ವಯೋವೃದ್ಧರು, ಮತ್ತು ಪ್ರತಿಯೊಂದು ಮನೆ ಮುಂದೂ ರಂಗೋಲಿ, ಪ್ರತಿಯೊಂದು ಮನೆ ಮುಂದೂ ಮಾವಿನ ತೋರಣ, ಪ್ರತಿಯೊಂದು ಮನೆಯಲ್ಲೂ ಈ ಸಲ ದಸರಾಗೆ ನಮ್ಮ ಸೋದರ ಮಾವನ ಮಗ ಬರ್ತಾನೆ, ಇವತ್ತು ನಮ್ಮ ಚಿಕ್ಕಮ್ಮನ ಮಗಳು ಬರ್ತಾಳೆ, ನಮ್ಮ ನೆಂಟರು ಬರ್ತಾರೆ, ನಮ್ಮ ಷಡ್ಕ ಬರ್ತಾರೆ, ನಮ್ಮ ಫ್ರೆಂಡ್ಸ್ಗಳು ಬರ್ತಾರೆ, ಬೇರೆ ರಾಜ್ಯದಿಂದ ತುಂಬ ಜನ ಬರ್ತಾರೆ ಅಂತ ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ವಾತಾವರಣ. ಹಬ್ಬ 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 ಅಂದರೆ ದಸರಾ ಹಬ್ಬ ಅಂತ ಆಗಿತ್ತು. ಪ್ರತಿಯೊಂದು ಊರಿನಲ್ಲೂ ದಸರಾ ಹಬ್ಬ ಬರ್ತಾ ಇದೆ. ಮೈಸೂರು ಕಡೆಗೆ ಒಂದ್ಸಲ ಹೋಗಿ ಬರ್ಬೇಕು. ಮೈಸೂರಿನ ದಸರಾ ನೋಡದಿದ್ರೆ ಅದಕ್ಕೊಂದು ಅರ್ಥನೇ ಇಲ್ಲ ಬದುಕಿಗೆ ಅನ್ನೋ ಥರ. ಜೋಗ ನೋಡಿದಾಗಪ್ಪ ಜೀವನದಲ್ಲಿ ಒಂದ್ಸಲ ಜೋಗ ನೋಡಬೇಕು ಅಂತಾರೆ. ಹಾಗೆ ದಸರಾ ನೋಡೋದ್ರಲ್ಲಿ ಒಂದು ಮಹತ್ವವಾದಂಥ ದಿನಗಳಿರ್ತಾ ಇತ್ತು. ಮತ್ತು ಆ ದಿನಗಳಲ್ಲಿ ಪ್ರತಿಯೊಂದು ದಿವಸನೂ ಒಂದೊಂದು ಬೇರೆ ಬೇರೆ ಹಬ್ಬದ್ದು. ಸರಸ್ವತಿ ಹಬ್ಬ ಅಂತ ಒಂದು ದಿವಸ ಸರಸ್ವತಿ ಪೂಜೆ ಮಾಡ್ತಾರೆ, ಇನ್ನೊಂದು ದಿವಸ ಬರೀ ಆಯುಧಗಳನ್ನೇ. ಇಡೀ ವರ್ಷ ಕಾರು ನಿಮಗಾಗಿ ದುಡ್ದಿರುತ್ತೆ, ಸರಿಯಾಗಿ ನೋಡ್ಕೊಂಡಿರಲ್ಲ. ಅವತ್ತೊಂದು ದಿವಸ ಅದನ್ನು ಪೂಜೆ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನೆಲ್ಲ ಆರಾಸಿ ಅದನ್ನು ಹುಷಾರಾಗಿ ನೋಡಿಕೊಂಡು ಅದು ನಮ್ಮ ಮನೆಯ ಗೆಳೆಯ, ಅದು ನಮ್ಮ ಮನೆಯ ದೇವತೆ ಅಂತ. ಕತ್ತಿ ಚಾಕು ಏನೇನು ಸಿಕ್ತದೆ ಮನೆಯಲ್ಲಿ ಆಯುಧ, ನಾಟಕದವ್ರಿಗೆ ಗದೆ ಆಗಲಿ ಅಥವಾ ಕತ್ತಿ ಆಗಲಿ ಅಥವಾ ಲೈಟ್ ಆಗಲಿ, ಇದನ್ನೆಲ್ಲ ಪೂಜೆ ಮಾಡೋ ಸಂಭ್ರಮ. ಆದರೆ ಇಡೀ ಜನಜೀವನ ಅಷ್ಟು ಜನ ಇಲ್ಲಿ ಜಾತಿಯ ಪ್ರಶ್ನೆಯೇ ಇಲ್ಲ. ತಮಾಷೆ ಅಂದರೆ ಅವತ್ತು ಆಯುಧ ಪೂಜೆ ದಿವಸ ಒಂದು ಮಟನ್ ಸ್ನಾರಲ್ಲಿ ಒಬ್ಬ ಇದನ್ನು ಕತ್ತರಿಸೋನು, ಕುರಿ ಕತ್ತರಿಸೋನು ಕೂಡ ಅವತ್ತು ಅದನ್ನು ಎತ್ತಿಟ್ಟು ಅದನ್ನು ತೊಳೆದು ಅದನ್ನು ಪೂಜೆ ಮಾಡಿ ಇದು ನಮ್ಮದು, ಇದು ಈ ಹಬ್ಬ ನಂದು, ಯಾಕೆಂದರೆ ಅದು ಆಯುಧಕ್ಕೆ ಕೂಡ ಮರ್ಯಾದೆ ಅಂತ ಮಾಡ್ತಾರೆ. ಮೈಸೂರು ಸೀಮೆಯಲ್ಲಿ ಈ ಥರದ್ದೊಂದು ವಿಶೇಷವಾದ ಒಂದು ಪದ್ಧತಿ ಇದೆ, ಪರಂಪರೆ ಇದೆ. ಉತ್ತರ ಕರ್ನಾಟಕದಲ್ಲಂತೂ ಬಿಡಿ, ಅಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಒಂದೇ ಕುಟುಂಬ ಅನ್ನೋ ಥರ ಬದುಕಿರೋರು ನಾನು ನೋಡಿದ್ದೀನಿ. ಈ ಕಡೆ ಹಬ್ಬದ ದಿನಗಳಲ್ಲಿ ಇವರು ಅವ್ರನ್ನ ಪ್ರೀತಿ ಮಾಡೋದು, ಅವರಿವ್ರನ್ನ ಕರೆಯೋದು, ಮನೆಗೆ ಆರಾಧಿಸೋದು, ತಮ್ಮ ಪ್ರೀತಿಯ ಅಪ್ಪುರುಗಿಯ ಕ್ಷಣಗಳನ್ನು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ತೋರಿಸ್ಕೊಳ್ಳೋದು ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿ ತೋರಿಸ್ಕೊಳ್ಳೋದು ಇದೆಯಲ್ಲ, ಇದು ಈ ನಾಡಿಗೆ ಅತ್ಯಂತ ಅವಶ್ಯ ಮತ್ತು ಯಾವತ್ತೂ ಬೇಕು ಅಂತ ಭಾವಿಸ್ತೀನಿ ನಾನು. ಆ ಥರದೊಂದು ನಿರಂತರವಾದ ಚಳುವಳಿಯನ್ನು ದಸರಾ ಹಬ್ಬ ಯಾವತ್ತಿಗೂ ತೋರಿಸ್ಕೊಂಡ್ಬಂದಿದೆ. ಆಮೇಲೆ ಈಚಿನ ದಿನಗಳಲ್ಲಿ ಒಂದಷ್ಟು ವರ್ಷಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವು
ಸಾಹಿತ್ಯದ ಅನೇಕ ಬೇರೆ ಬೇರೆ ಪ್ರಕಾರಗಳಲ್ಲಿ ಒಂದು ವಿಶಿಷ್ಟವಾದಂಥ ಚಳುವಳಿ ಶುರುವಾಗ್ಬಿಡ್ತಾ ಇತ್ತು. ಅಂದರೆ ಕವಿಗೋಷ್ಠಿ ಆಗ್ತಾ ಇತ್ತು. ನೀವು ದಸರೆಯ ಇನ್ನು ಯಾವ ಭಾಗದಲ್ಲೂ ತೋರಿಸಲಾಗದಂಥ ಪ್ರತಿಭಟನೆಯನ್ನು ಕಾವ್ಯದ ಮೂಲಕ ಈ ಸಲ ದಸರೆಯ ಕವಿಗೋಷ್ಠಿಯಲ್ಲಿ ಅನೇಕ ಜನ ತೋರಿಸಿದರು. ಯಾರಿಗೋ ದರಿದ್ರಕ್ಕೆ ತೊಂದರೆಯಾಗಿದ್ದು, ಇನ್ಯಾರಿಗೋ ಹತಾಶೆಯಾಗಿದ್ದು, ಮತ್ತೊಬ್ಬರಿಗೆ ನೋವಾಗಿರೋದು, ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ನಿಜವಾಗಲೂ ಭಾಳ ತೊಂದರೆ ಅನುಭವಿಸ್ತಾ ಇರುವಂಥ ಯೋಧರು, ಅವ್ರಿಗಿರುವಂಥ ಚಳಿ, ಅವ್ರಿಗೆ ಮೇಲಿರುವಂಥ ಆಕ್ರಮಣ, ಮತ್ತು ಇವನ್ನೆಲ್ಲವನ್ನು ಮತ್ತೆ ಮತ್ತೆ ಅನುಭವಿಸಬೇಕಾಗಿರುವಂಥ ಅವಮಾನ, ಇವೆಲ್ಲವನ್ನು ಕಾವ್ಯದ ಮೂಲಕ ಹಬ್ಬದ ಸಂದರ್ಭದಲ್ಲಿ ನನಗೆ ಈ ಥರದೊಂದು ನೋವಾಗಿದ್ದು ತೋರಿಸುವಂಥ ಅವಕಾಶ ದಸರೆಯ ಕವಿಗೋಷ್ಠಿ ಮಾಡಿಕೊಟ್ಟಿದೆ. ಆಮೇಲೆ ನಾಟಕಗಳಂತೂ ರಂಗಾಯಣ ಬಹಳ ದೊಡ್ಡ ಪ್ರಾಜೆಕ್ಟ್ನ ಯಾಕೆ ಹಮ್ಮಿಕೊಂಡಿದೆ ಅಂದರೆ ವಿ ವಿ ಕಾರಂತರ ಅಂತ ಹೆಸರಿನಲ್ಲಿ ಭಾಳ ಶ್ರೇಷ್ಠತಮವಾದಂಥ ತುಂಬ ಸಂತೋಷವಂತ ನಾಟಕೋತ್ಸವ ನಡೆಯುತ್ತೆ. ಕಾಲೇಜ್ಗೆ ಸರಿಯಾಗಿ ಹೋಗದೆ ಇದು ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಕ್ಕೆ ಶುರು ಮಾಡ್ತಾರೆ ಅವಾಗ. ಯಾಕೆ ಅಂದರೆ ಕಾಲೇಜಲ್ಲಿ ನಾಟಕ ಕಲಿತಾ ಇದ್ದಾರೆ, ನಾಟಕ ಕಲಿತಾ ಇದ್ದರೆ ತನಗೆ ಇಷ್ಟವಾದ ಹುಡುಗ ಹುಡುಗಿ ಜೊತೆ ಒಂದು ತಿಂಗಳಿಗತ್ತೆ ಬಹಳ ಸಂತೋಷವಾಗಿ ನಲಿ ನಲಿತಾ ಮಾತಾಡ್ಬೋದು, ಡೈಲಾಗ್ ಹೇಳ್ಬೋದು, ನಿಜವೊಂದಲ್ಲಿ ಲವ್ ಯು ಅಂತ ಹೇಳೋಕ್ಕಾಗಿರಲ್ಲ ಕಣ್ರಿ, ನಾಟಕದಲ್ಲಿ ಲವ್ ಯು ಅಂತ ಹೇಳ್ಬೋದು, ಬಣ್ಣ ಬಣ್ಣದ ಬಟ್ಟೆ ಜೊತೆ ಆರಿಸ್ಬೋದು. ಪಕ್ಕಪಕ್ಕದ ಊರುಗಳಿಂದ ಕಾಲೇಜ್ ಹುಡುಗರೆಲ್ಲರೂ ರಂಗಾಯಣಕ್ಕೆ ಬಂದು ಎಲ್ಲ ತುಂಬಿದ ನಾಟಕಗಳನ್ನ ನೋಡ್ತಾ 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 ದೊಡ್ಡವರ ನಾಟಕಗಳನ್ನ ನೋಡೋಕ್ಕೆ ಶುರು ಮಾಡ್ತಾರೆ. ಹಿರಿಯರು ಮಾಡುವಂಥ ಅನೇಕ ನಾಟಕಗಳು, ಚಳಿವಳಿಗಳು, ಪ್ರೀತಿ, ರಂಗಾಯಣದ ಕಾಲೇಜು ರಂಗೋತ್ಸವದಲ್ಲಿ ಮತ್ತು ಅಮರಕಲಾ ಸಂಘ ಮಾಡುವ ಅನೇಕ ನಾಟಕ ಸ್ಪರ್ಧೆಗಳಲ್ಲಿ ಆಗುವಂಥ ದೊಡ್ಡ ಮೊದಲನೇ ಪಾಸಿಟಿವ್ ಥಾಟ್ ಯಾವುದು ಅಂತಂದರೆ ಅಲ್ಲಿಂದ ಲೈಫನ್ನು ಶುರು ಮಾಡಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಆಗಿರುವಂಥ ಎನ್ ಎಸ್ ಜಿಗೆ ಹೋದಂಥ ಮತ್ತು ನೀನಾಸಮ್ಮನ ಶಾಲೆಗೆ ಹೋದಂಥ ಅನೇಕ ಒಂದು ವರ್ಗ ಶುರುವಾಗಿದೆ. ಇದು ಸಾಂಸ್ಕೃತಿಕ ತಳಹದಿ. ಇಲ್ಲಿ ಶುರುವಾಗುವಂಥ ಒಂದು ನಾಟಕ ಮತ್ತು ದಸರೆಯ ಉತ್ಸವದಲ್ಲಿ ಒಂದು ನಾಟಕ ಮಾಡೋದು ಅಂತಂದರೆ ಒಂದು ರೋಮಾಂಚಕಾರಿ ಅಧ್ಯಾಯ ಅದು. ಅನೇಕ ಕಡೆ ದಸರಾ ಎಕ್ಸಿಬಿಷನಲ್ಲಿ ಎಂತೆಂಥ ಕಾರ್ಯಕ್ರಮ ಆಗ್ತವೆ ಅಂತಂದರೆ ಒಂದು ಕಾರ್ಯಕ್ರಮಗಳು ಸಿಕ್ಬಿಟ್ರೆ ಸಾಕಪ್ಪ ಅಂತ ಕಲಾವಿದ ಕಾಯ್ತಾನೆ, ಹಾಡುಗಾರ ಕಾಯ್ತಾನೆ, ಸಂಗೀತಗಾರಂಗಂತೂ ಒಂದು ದೊಡ್ಡ ಸಂಭ್ರಮ, ಅಯ್ಯೋ ನನ್ನ ವಾದ್ಯ ಸಂಗೀತವನ್ನು ಉಡ್ಸಕ್ಕೆ ಒಂದು ಅವಕಾಶ ಸಿಗಬೇಕು ಅಂತ, ನಾನು ಹಾಡು ಹೇಳೋಕ್ಕೊಂದು ಅವಕಾಶ ಸಿಗಬೇಕು ಅಂತ, ನಮ್ಮ ನಾಟಕಕ್ಕೆ ಅಲ್ಲೊಂದು ಅವಕಾಶ ಕೊಡಬೇಕು ಅಂತ, ಈ ಥರ ನಿರಂತರವಾದ ಸತತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ನಾಡಿಗೆ ಭಾಷೆಯನ್ನು ಕಟ್ಟೋದ್ರಲ್ಲಿ, ಒಂದು ನಾಡಿಗೆ ಭವ್ಯತೆಯನ್ನು ಕಟ್ಟೋದ್ರಲ್ಲಿ, ಒಂದು ನಾಡಿಗೆ ಸಮಾನ ಮನಸ್ಕತೆಯನ್ನು ತಂದುಕೊಡೋದ್ರಲ್ಲಿ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಲ್ಲಿ ಸಾಂಸ್ಕೃತಿಕ ಓಜಸ್ಸುಗಳು ತುಂಬ ಕೆಲಸ ಮಾಡ್ತವೆ. ಅದಕ್ಕಾಗಿ ಈ ಥರದ ಹಬ್ಬಗಳು ಅಂದರೆ ಬರೀ ನಾಡಹಬ್ಬ ಸಂಭ್ರಮ ಮಾತ್ರ ಆಗದೆ ಕಲಿಕೆಯ ಸಂಭ್ರಮ, ಆ ಕಲಿಕೆಯ ಸಂಭ್ರಮದ ಜೊತೆಗೆ ಹತ್ತಾರು ಮನಸ್ಸುಗಳು ಒಡೆದು ಹೋದಂಥ ಮನಸ್ಸುಗಳು, ತಾಪತ್ರಯ ಇದ್ದಂಥ ಮನಸ್ಸುಗಳು, ಗೋಲುಗುಂಡ ಮನಸ್ಸುಗಳು, ಇದು ಸಂಭ್ರಮದ ನೆಪದಲ್ಲಿ ಒಟ್ಟಾಗ್ತವೆ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಸಂತೋಷ ಮಾಡೋದು, ಹಾಡು ಹೇಳೋದು, ಇವೆಲ್ಲದಕ್ಕೂ ಜೊತೆಯಲ್ಲಿ ಸೇರ್ತವಲ್ಲ, ಅದು ನನಗೆ ಹೆಚ್ಚು ಮುಖ್ಯ ಅಂತ ಅನಿಸುತ್ತೆ. ಆದರೆ ಇಷ್ಟೆಲ್ಲ ಇದ್ದರೂ ದಸರೆ ಅನ್ನೋ ಒಂದು ಹಬ್ಬದ ಪರಿಕಲ್ಪನೆ ಅಥವಾ ಅದರ ವಿಶೇಷಗಳು ಮತ್ತಷ್ಟು ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಹೊಸವನ್ನು ಸ್ವೀಕರಿಸಬೇಕು ಅಂತ ನಾನು ಯಾವಾಗಲೂ ಅಂದ್ಕೋತೀನಿ. ಯಾಕೆಂದರೆ ಹೊಸ ಅರ್ಥಗಳು ಬರಲೇಬೇಕು. ನೀವು ಆರಿಸ್ಕೊಳ್ಳುವಂಥ ನಾಟಕಗಳು, ನೀವು ಯೋಚನೆ ಮಾಡ್ತಾ ಯುವದಸರದಲ್ಲಿ ನೀವು ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಹೊಸದೇನೇನೋ ನೋಡ್ಬೋದು, ಮತ್ತು ನಾಟಕ ಚಳವಳಿಗೆ ಒಳ್ಳೊಳ್ಳೆ ನಾಟಕಗಳನ್ನ ಆರಿಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ಬೋದು, ಮತ್ತು ನಾಡಿನಾದ್ಯಂತ ಈ ದಸರವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ, ಈಗ ಚಾಮರಾಜನಗರ ಆಗ್ತಾ ಇದೆ, ಈಗ ಕೊಳ್ಳೇಗಾಲ ಆಗ್ತಾ ಇದೆ, ಈಗ ಹನೂರು ಆಗ್ತಾ ಇದೆ, ಇಲ್ಲೆಲ್ಲೋ ಮಂಡ್ಯದ ಹತ್ರ ಹೋಗಿದೆ, ಈಗ ದಸರಾ ಶ್ರೀರಂಗಪಟ್ಟಣ ಆಗ್ತಾ ಇದೆ, ಹೀಗೆ ಇಡೀ ನಾಡಿಗೆ ಪಸರಿಸಿಕೊಳ್ಳಲು ಬೇಕಾದಂತಹ ಸಿದ್ಧತೆಯನ್ನು ಸರ್ಕಾರಗಳು ಮಾಡ್ಕೋಬೇಕಾಗ್ತದೆ. ಅದು ತುಂಬ ಅನಿವಾರ್ಯ ಕೂಡ. ಈಗಾಗಲೇ ಸಂಸ್ಕೃತಿ ಇಲಾಖೆ ಭಾಳ ಎಚ್ಚರದಿಂದ ಕೆಲಸ ಮಾಡಿ ಭಾಳ ಹುಷಾರಾಗಿ ನಡ್ಕೋತಾ ಇದ್ರು, ಮತ್ತಷ್ಟು ಹೆಚ್ಚು ತೀವ್ರವಾಗಿ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಸಂಸ್ಕೃತಿ ಇಲಾಖೆ ಮೇಲೂ ಇದೆ ಮತ್ತು ಸರ್ಕಾರದ ಮೇಲೂ ಇದೆ. ಮತ್ತು ದಸರಕ್ಕೆ ನಾವು ಬರದ ನೆಪ ಒಡ್ಡಿ ಮತ್ತು ಮತ್ತೊಂದು ವಿಶೇಷಗಳು ಹೇಳಿಬಿಟ್ಟು ಅದರ ಭವ್ಯತೆಯನ್ನು ಕುಗ್ಗಿಸಬೇಕಾಗಿಲ್ಲ. ಆದರೆ ಅದನ್ನು ಕಲಿಕಾ ಮಾಧ್ಯಮವಾಗಿ ಮತ್ತು ಜನರ ಸಂಭ್ರಮವನ್ನು, ಯಾಕೆ ನಮ್ಮ ನಾಡಿಗೆ ಸಂಭ್ರಮ ಬೇಡ, ನಮ್ಮ ನಾಡಿಗೆ ಉದ್ಘೋಷ ಬೇಡ, ನಮ್ಮ ನಾಡಿಗೆ ಉತ್ಸವದ ಮೂರ್ತ ರೂಪ ಬೇಡ ಅಂದರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ತಪ್ಪಿಸೋದು ಕಷ್ಟ. ಆದರೆ ಈಗಿರುವ ಆ ಸ್ಥಿತಿಯನ್ನು ಒಳ್ಳೆಯದಕ್ಕೆ ಹೇಗೆ ಬಳಸ್ಬೋದು, ತುಂಬ ಜನ ದಸರಲ್ಲಿ ಒಟ್ಟಿಗೆ ಸೇರ್ತಾರೆ ಅಂದರೆ ಒಳ್ಳೆಯದನ್ನು ಜನಕ್ಕೆ ಹೇಗೆ ಒಂದು ಒಳ್ಳೆಯ ಸಂದೇಶವನ್ನು ಪಾಸ್ ಮಾಡ್ಬೋದು ಅನ್ನೋದು ತೋರಿಸ್ಬೋದು. ಇಡೀ ಮೈಸೂರಿನ ಅಷ್ಟೂ ಉತ್ಸವದ ರೂಪವನ್ನು, ಚಳುವಳಿಯ ರೂಪವನ್ನು, ಸಾಂಸ್ಕೃತಿಕ ಚಳುವಳಿಯನ್ನು ಮತ್ತು ಧಾರ್ಮಿಕ ಚಳುವಳಿಯನ್ನು ಮತ್ತು ಬೆಳೆದು ಬಂದ ಪರಂಪರೆಯನ್ನು, ದಸರಾದ ಮುಖ್ಯ ಎಲ್ಲ ಮಜಲುಗಳನ್ನು ಒಟ್ಟು ಜನ ಸೇರಿದಾಗ, ಒಂದು ಸಂಭ್ರಮ ಸೇರಿದಾಗ ನಗು ನಗುತ್ತಲೇ ಸಂಭ್ರಮದಿಂದ ತಿಳಿಸಿಕೊಡುವಂಥ ಪ್ರಯತ್ನ ಆಗಬೇಕು. ಇತಿಹಾಸವನ್ನು ಮತ್ತೆ ಅವರು ಕಟ್ಟಿಕೊಡುವಂಥ ಪ್ರಯತ್ನ ಆಗಬೇಕು. ನಮ್ಮ ಇತಿಹಾಸದಲ್ಲಿರುವಂಥ, ಪುರಾಣದಲ್ಲಿರುವಂಥ, ಜಾನಪದದಲ್ಲಿರುವಂಥ, ವಿಜ್ಞಾನದಲ್ಲಿರುವಂಥ ಎಲ್ಲ ಕೆಟ್ಟವನ್ನು ಬಿಟ್ಟು ಅಷ್ಟನ್ನು ನಿಜವಾಗ್ಲೂ ಸಕಾರಾತ್ಮಕವಾದ ಧೋರಣೆಯಲ್ಲಿ ಜಗತ್ತನ್ನು ಕಟ್ಟುವಲ್ಲಿ ದಸರಾ ತುಂಬ ಸಹಾಯ ಮಾಡುತ್ತೆ. ಹಬ್ಬ ಅಂದರೆ ಎಲ್ಲರನ್ನೂ ತನ್ನೊಟ್ಟಿಗೆ ಕರೆದುಕೊಂಡು ಹೋಗೋ ಗುಣ ಅಂತಾಗಬೇಕು ಅಂತ. ದಸರಾ, ಜಂಬೂ ಸವಾರಿ, ಆ ಉತ್ಸವ, ಆ ಖಾಸಗಿ ದರ್ಬಾರ್, ಎಲ್ಲಕ್ಕೂ ಈ ನೆರಳು, ಈ ಇದೊಂದು ಶೇಡ್ ಬರಲಿ ಅಂತ ನಾನು ಸದಾ ಆಸೆ ಪಡ್ತೇನೆ.